ಬ್ಯಾಕ್ ಟು ಬ್ಯಾಕ್ ಲಾಕ್ಡೌನ್ ಇಂಡಸ್ಟ್ರಿ ಅವ್ರು ಎಲ್ಲರನ್ನು ಮುಂಚ್ ಮಾಡಿಬಿಟ್ಟಿದೆ ಮೇಡಮ್. ಸೊ ಈ ಲಾಕ್ಡೌನಲ್ಲಿ ಐಶಾನಿ ಶೆಟ್ಟಿ ಅವ್ರು ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ರು, ಲಾಕ್ಡೌನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಿಗೆ ಹೋಗೋದಾದ್ರೆ? ಆ್ಯಕ್ಚುಲಿ ಹೋದ ಸಲ ಲಾಕ್ಡೌನ್ ಆದಾಗ ತುಂಬ ಕಷ್ಟ ಆಗಿತ್ತು. ಬಿಕಾಸ್ ಲಾಕ್ಡೌನ್ ಅಂದರೆ ಯಾವ ಥರ ಇರುತ್ತೆ ಏನು, ಮತ್ತು ಇಂಟರ್ನೆಟಲ್ಲಂತೂ ಇನ್ಸ್ಟಾಗ್ರಾಮಲ್ಲಿ ಈ ಟಿಕ್ಟಾಕಲ್ಲೆಲ್ಲ ತುಂಬ ಟ್ರೆಂಡ್ಸ್ಗಳು ಬರ್ತಾಯಿತ್ತು ಏನೋ ಹೊಸ ಥರದ್ದು. ಸೊ ಐ ಥಿಂಕ್ ಒಂದು 1 ಮಂತ್ ಎಲ್ಲರೂ ಒಂಥರ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲ ಥರ ಅಡುಗೆಗಳು ಟ್ರೈ ಮಾಡಿ ಹಾಕಿದರು. ಬಟ್ ಅದಾದಮೇಲೆ ತುಂಬ ಡಲ್ ಆಗ್ತಿತ್ತು, ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಬಟ್ ನನಗೆ ಏನಂದರೆ ನಂದು ಡ್ಯಾನ್ಸ್ ಕ್ಲಾಸಸ್ ಅದರಲ್ಲೆಲ್ಲ ಆನ್ಲೈನೇ ಮಾಡ್ತಿರೋದ್ರಲ್ಲಿ, ಸೊ ಆನ್ಲೈನ್ ಆ್ಯಕ್ಟಿವಿಟೀಸಲ್ಲೇ ಜಾಸ್ತಿ ಬ್ಯುಸಿ ಆಗಿದ್ದೆ. ಅಥವಾ ಏನಾದರೂ ಸಿನಿಮಾಗಳು ನೋಡೋದು ಅಥವಾ ಏನಾದರೂ ಪುಸ್ತಕಗಳು ಓದೋದು ಆ ಥರ. ಲಾಸ್ಟ್ ಇಯರ್ ತುಂಬ ಕಷ್ಟ ಆಗಿತ್ತು, ಬಟ್ ಈ ಸಲ ಅದು ಅಭ್ಯಾಸ ಆಗಿ ಅಂಥದ್ದೇನು ಕಷ್ಟ ಅಂತ ಅನಿಸ್ತಿಲ್ಲ. ಮಾಮೂಲಿ ರುಟೀನ್ ಅಂತ ನಾವು ಒಂದು ನಮಗೆ ಇಟ್ಕೊಂಡ್ರೆ ಆ ರುಟೀನ್ನ ಫಾಲೋ ಮಾಡ್ಕೊಂಡು ಹೋದರೆ ಅಂಥ ಬೋರ್ ಅಥವಾ ಏನು ಅಂತ ಅನ್ಸಲ್ಲ. ಆ್ಯಂಡ್ ಇವಾಗ ಮತ್ತೆ ಸಿನಿಮಾ ಕೆಲಸಗಳು ನಿಧಾನಕ್ಕೆ ಓಪನ್ ಆಗ್ತಿದೆ, ಸೊ ಡಬ್ಬಿಂಗ್ ಎಲ್ಲ ಶುರು ಆಗಿದೆ. ಸೊ ಮತ್ತೆ ಬ್ಯಾಕ್ ಟು ವರ್ಕ್. ಐಶಾನಿ ಶೆಟ್ಟಿ ಅವರು ಸಿಕ್ಕಾಪಟ್ಟೆ ಆಕ್ಟಿವ್, ನಮಗೂ ಕೇಳ್ಪಟ್ಟಿದ್ದೀವಿ. ಸಿನಿಮಾ, ಡ್ಯಾನ್ಸು, ಕಾಲೇಜ್ ಎಜುಕೇಷನ್ ಈ ಥರ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ. ಸೊ ಇಷ್ಟು ಆಕ್ಟಿವ್ ಆಗಿದ್ದವರು ಯಾವ ರೀತಿಯಲ್ಲಿ ಲಾಕ್ಡೌನಲ್ಲಿ ಹೊಸ ಅನುಭವ ಯಾವ ಥರ ಇತ್ತು ಅಂತ? ಹೊಸ ಅನುಭವಗಳು ಲಾಕ್ಡೌನಲ್ಲಿ ಹೊಸದು ಅಂತ ಏನೂ ಇಲ್ಲ. ಬಿಕಾಸ್ ನಾನು ಜಾಸ್ತಿ, ನನ್ನ ಸ್ವಭಾವ ಹೆಂಗೆಂದರೆ ನಾನು ಜಾಸ್ತಿ ಆಚೆ ಹೋಗಲ್ಲ, ಜಾಸ್ತಿ ಮನೇಲೇ ಇರೋಕ್ಕೆ ಇಷ್ಟಪಡ್ತೀನಿ. ಅಥವಾ ನನ್ನ ಫ್ರೆಂಡ್ಸು ನಾವೆಲ್ಲ ಜಾಸ್ತಿ ಮನೇಲೇ ಸೇರ್ತೀವಿ. ಸೊ ಹಾಗಾಗಿ ಮನೆಯಲ್ಲಿ ಒಂಥರ ಕಟ್ಟಾಕ್ದಂಗೆ ಆಗಿಲ್ಲ. ಬಟ್ ಫಸ್ಟ್ ಟೈಮ್ ಒಂಥರ ಮನೆಯಿಂದ ಆಚೆ ಹೋಗೋಕ್ಕೂ ಭಯ ಅನ್ನೋ ರೀತಿಯಲ್ಲಿ ನಮಗೆಲ್ಲರಿಗೂ ತುಂಬ ಕಷ್ಟ ಆಗಿತ್ತು. ಸೊ ಅದಕ್ಕೆ ಏನಾದರೂ ಆ್ಯಕ್ಟಿವಿಟೀಸ್ನ ಅದರಲ್ಲೇ ಇನ್ವಾಲ್ವ್ ಆಗ್ತಿದ್ದೆ. ಪೇಂಟಿಂಗ್ ಮಾಡೋದಾಗಿರಲಿ ಅಥವಾ ಡ್ರಾಯಿಂಗ್ ಆ್ಯಂಡ್ ಸಿನಿಮಾ ಕತೆ, ನನಗೆ ಕತೆ ಬರೆಯೋಕ್ಕೆ ಇಂಟ್ರೆಸ್ಟ್ ಇದೆ ಅಥವಾ ಶಾರ್ಟ್ ಸ್ಟೋರೀಸ್ ಥರ ಏನಾದರೂ. ಸೊ ಅದರಲ್ಲಿ ಓಕೆ ಅದ್ರ ಮೇಲೆ ಜಾಸ್ತಿ ಇದು ಇಲ್ಲಿವರೆಗೂ ಅದಕ್ಕೆ ಟೈಮ್ ಕೊಡೋಕ್ಕಾಗಿರಲಿಲ್ಲ. ಡ್ಯಾನ್ಸ್ ಅಲ್ಲಿ ಬ್ಯುಸಿ ಆಗಿದ್ದೆ ಅಥವಾ ಶೂಟಿಂಗ್ ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು, ನನಗೆ ಲಾಕ್ಡೌನ್ ಆಗೋ ತನಕನೂ ಶೂಟಿಂಗ್ ನಡೀತಾ ಇತ್ತು. ಸೊ ಅಟ್ಲೀಸ್ಟ್ ಇವಾಗ ನಾನು ಏನೇನು ಆ್ಯಕ್ಟಿವಿಟೀಸ್ಗೆ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ ಮುಂಚೆ, ಅದ್ರ ಮೇಲೆ ಟೈಮ್ ಕೊಡೋಣ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಆ ಥರ ಈ ಸಲ ಲಾಕ್ಡೌನಲ್ಲಿ ನಂದು ಕತೆ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ವೆಜ್ಜು ನಾನ್ ವೆಜ್ಜು ಎರಡು ಮಾಡ್ತಾ ಇದ್ದೆ, ಅಥವಾ ಏನಾದರೂ ಡೆಸರ್ಟ್ ಥರದ್ದು. ಸಕ್ಸಸ್ ಫೇಲಿಯರ್ ಅನ್ನೋದು ತಿಂದವ್ರಿಗೆ ಗೊತ್ತು, ಬಟ್ ಮುಂಚೆಯಿಂದನೂ ಅಡುಗೆ ಬರುತ್ತೆ ನನಗೆ. ಸೊ ಜಸ್ಟ್ ಏನಾದರೂ ಹೊಸದ್ದು ಯೂಟ್ಯೂಬಲ್ಲಿ ಮಾಡುವಂಥ ರೆಸಿಪೀಸ್ ಆಗಿರಲಿ, ಏನಾದರೂ ಚಿಕನ್ ರೆಸಿಪೀಸ್ ಅಥವಾ ಏನಾದರೂ ಕೇಕ್ ಮಾಡಿದ್ರೆ, ಕೇಕ್ ಮಾಡೋದಂದರೆ ನಂಗೆ ತುಂಬ ಇಷ್ಟ. ಸೊ ಯಾರ್ದಾದರೂ ಎಸ್ಪೆಷಲಿ ಈ ಸಲ ಲಾಕ್ಡೌನಲ್ಲಿ ಯಾರದೇ ಬರ್ಡೇ ಆಗಿರಲಿ, ನನ್ನ ಫ್ರೆಂಡ್ಸು ಅಥವಾ ಫ್ಯಾಮ್ಲಿ ಅವ್ರಿಗೋಸ್ಕರ ನಾನೇ ಕೇಕ್ ಆರ್ಡರ್ ಮಾಡಿಬಿಡಿ, ನಾನೇ ಮಾಡ್ಕೊಡ್ತೀನಿ ಅಂತ ನಾನೇ ಎಲ್ರಿಗೂ ಕೇಕ್ ಮಾಡಿಕೊಡ್ತಿದ್ದೆ. ಸೊ ಕೇಕ್ ಸಕ್ಸಸ್ ಆಗಿತ್ತು ಅಂತ ಹೇಳ್ಬೋದು.